ನಮಸ್ಕಾರ ರೀಪ ಎಲ್ಲರಿಗೂ. ಈಗ ರಾಯಬಾಗ ತಾಲೂಕು ಚಂಚಲಿಗೆ ಹೊಂಟ ನೋಡ್ರಿ. ಚಂಚಲಿ ಆರೋಗ್ಯರಿ ಅಲ್ಲಿ ಏನು ನಡೆಯತೈತಿ ಗೊತ್ತೈತೇನ್ರಿ? ಪಟ್ಟಣ ಪಂಚಾಯಿತಿ ಚುನಾವಣೆ ಭಾಳ ಭರದಿಂದ ನಡೆಯಕತೈತಿ. ಅಲ್ಲಿ ಕಾಂಗ್ರೆಸ್ ನೇತೃತ್ವದಾಗ ಭಾಳ ದೊಡ್ಡ ದೊಡ್ಡ ಲೀಡರ್ಗಳು ಕೂಡಿ ಚಂಚಲಿ ಈ ಸಾರಿ ಏನೋ ಕಾಂಗ್ರೆಸ್ ತೆಕ್ಕಾಗ ಕಬ್ಜಾ ತೊಗೊಳವ್ರ ಕಾಣಿತಿ. ಅಲ್ಲಿ ಯಾರು ನೇತೃತ್ವ ಹುಷಾರು ಗೊತ್ತೈತೇನ್ರಿ? ಕರ್ನಾಟಕ ಕೆ ಪಿ ಸಿ ಸಿ ಸಂಯೋಜಕರಾದ ಅಬ್ಬಾಸ್ ಮುಲ್ಲಾ ಮತ್ತು ಅಲ್ಲಿ ಅನೇಕ ಕಾಂಗ್ರೆಸ್ ಲೀಡರ್ಗಳು ಕೂಡ್ಕೊಂಡು 14ರಿಂದ 15 ಸೀಟ ತೊಗೊಂಡು ಬಹುಮತ ಸಾಧನೆ ಮಾಡ್ಕೊಂಡು ಈ ಸಾರಿ ಅದನ್ನು ಕಬ್ಜಾ ತೊಗೊಳೋರು ಕಾಯ್ತಿ ತೀರ್ಮಾನ ತೊಗೊಂಡಾರ್ರಿ. ಸಾವಿರಾರು ಜನ ಬೆನ್ನು ಹತ್ಯಾರ, ಪ್ರತಿ ವಾರ್ಡ್ಗೆ ತಮ್ಮ ಚೈನ್ ನಿಂದ್ರಿಸ್ಯಾರ. ಅದರಾಗ ಅಲ್ಲಿಯ ಕಾಂಗ್ರೆಸ್ ಧುರೀಣರು ಸ್ಥಳೀಯರು ಸಹಿತ ಅಬ್ಬಾಸ್ ಮುಲ್ಲಾ ಜೊತೆ ಕೈ ಜೋಡಿಸ್ಕೊಂಡು ಭಾಳ ಭರ್ಜರಿ ಪ್ರಚಾರ ಮಾಡಿ ಮನೆ ಮನೆಗೆ ಹೋಗಿ ಈ ಸಾರಿ ಚಿಂಚಲಿ ಪಟ್ಟಣ ಪಂಚಾಯಿತಿ ಅಬ್ಬಾಸ ಮುಲ್ಲಾ ನೇತೃತ್ವದಾಗ ಕಬ್ಜಾ ತೊಗೊಳಕ್ಕೆ ಹೊಂಟಾರ್ರಿ. ಕಾರ್ಯಕರ್ತರದೊಂದು ಪಡೆ ತಯಾರು ಮಾಡ್ಯಾರ, ಮಣಿ ಮಣಿ ಟಚ್ ಇಟ್ಕೊಂಡಾರ. ಅದರ ಜೊತೆಗೆ ಅಲ್ಲಿ ನಿನ್ನಿರಿ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ಹೋಗಿ ಪ್ರಚಾರ ಮಾಡ್ಯಾರ್ರಿ. ಅವ್ರು ಎಲ್ಲರೂ ಇನ್ನು ಟಾನಿಕ್ ಹಾಕಿದ ಮೇಲೆ ಏನು ತಾಕತ್ತು ಬರೋದಿರಲ್ಲ. ಚಿಂಚಲಿ ಕಾಂಗ್ರೆಸ್ ತೆಕ್ಕಾಗಿ ಹೋಗ್ತೈತೆ ರೀ. ಹಾರುಗಿರಿನೂ ಕಾಂಗ್ರೆಸ್ ಉಗಸಲಾಗಿ ಸಮೀಪ ಹೋಗೈತಿ. ಅಲ್ಲಿಯೂ ಕಾರ್ಯಾಧ್ಯಕ್ಷ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಭರದಿಂದ ಪ್ರಚಾರ ಮಾಡ್ಯಾರ. ನಾನು ಏನು ಅವ್ರಿಗಿಂತ ಹೆಚ್ಚು ಕಡಿಮೆ ಇಲ್ಲ ಅಂತೇಳಿ ಪಿ ರಾಜು ಸಹಿತ ಮನಿ ಮನಿ ಹೊಂಟಾನ್ ರೀ. ಇನ್ನಲ್ಲಿ ಏನಾಗ್ತೈತಿ? ಯಾಕಂದ್ರೆ ಮುಂದಿನ 2023ಕ್ಕೆ ಈ ಚುನಾವಣೆಗಳು ದಿಕ್ಸೂಚಿ ಹಾಕಾವ. ಸ್ಥಳೀಯ ಸಂಘ ಸಂಸ್ಥೆಗಳಿಂದನೇ ಭರ್ಜರಿ ತಮ್ಮ ತೆಕ್ಕಾಗ ಬಂದು ಅಂದ್ರೆ ಆಮೇಲೆ ಅಲ್ಲಿ ಕಾಂಗ್ರೆಸ್ ಬರ್ತೈತೋ ಬಿ ಜೆ ಪಿ ಬರ್ತೈತೋ ಎಮ್ ಎಲ್ ಎ ಅದನ್ನು ನೋಡ್ಬೇಕಾಕೈತ್ರಿ. ಅದರ ಸಲುವಾಗಿ ಅಬ್ಬಾಸ್ ಮುಲ್ಲಾ ಅಲ್ಲಿ ಏನು ಕಾರ್ಯಚಟುವಟಿಕೆ ಮಾಡ್ಯಾನ, ಹೆಂಗೆ ಅಲ್ಲಿ ನೆಟ್ವರ್ಕ್ ಮಾಡ್ಯಾನ, ಅಲ್ಲಿ ಹಿರಿಯ ಕಾಂಗ್ರೆಸ್ ಧುರೀಣರನ್ನು ತೊಗೊಂಡ, ಅದನ್ನೆಲ್ಲ ಕಂಪ್ಲೀಟ್ ತೋರ್ಸಾಕತ್ತ ನೋಡ್ರಿ. ಅವ್ರ ಜೊತೆ ನೋಡ್ರಿ ಕೈ ಜೋಡಿಸ್ಯಾರಲ್ಲಿ ಲಕ್ಷ್ಮಣರಾವ್ ಚಿಂಗಳೆ, ಇರಗೌಡ ಪಾಟೀಲ, ಸದಾಶಿವ ದೇಶಿಂಗೆ, ಮಾವೀರಣ್ಣ ಮೊಯ್ತೆ, ಇವರು ಎಲ್ಲರೂ ಕೂಡಿ ಅಲ್ಲಿ ಸಾಮಾಜಿಕ ಜಾಲತಾಣ ಹುಡುಗೋಬೋದಾನ್ರಿ. ಅಖಿಲ ಹುಕ್ಕೇರಿಕರ್ ಭಾಳ ಚಂದ ನೆಟ್ವರ್ಕ್ ರೀ. ಆ ಅಖಿಲ ಹುಕ್ಕೇರಿಕರ್ ಹುಡುಗು ಸಹಿತ ಕಾಂಗ್ರೆಸ್ದ ಪ್ರಚಾರದಾಗ ಮುನ್ಸೂಚನೆ ಆಗದಾನ, ಅವಂಗೆ ಕೆ ಪಿ ಸಿ ಸಿ ಜಾಲತಾಣದ ಕಾರ್ಯಾಧ್ಯಕ್ಷವು ಮಾಡ್ಯಾರ್ರಿ. ಹಿಂಗಾದ್ರೆ ಚಿಂಚಲಿ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ದಾಗ ಬರೋದಿರಲ್ಲ ಇನ್ನು. ಅಬ್ಬಾಸ್ ಮುಲಾನ್ ನೇತೃತ್ವದಾಗ 15 ಸೀಟ್ ಅಂತೂ ಗ್ಯಾರಂಟಿ ಅಂತಾರೆ. ಅದರ ಜೊತೆಗೆ ಅಲ್ಲಿ ಹಾರುಗಿರಿಗೆ ಹೋದ್ರೆ ಅಲ್ಲಿಯೂ ಕಾಂಗ್ರೆಸ್ ಜೋರು ಐತಿ, ಬಿ ಜೆ ಪಿನೂ ನಾನೇನು ಕಡಿಮೆ ಇಲ್ಲ ಅಂತೇಳಿ ಅಲ್ಲಿಯೂ ಶಾಸಕ ಸಹಿತ ಮನೆ ಮನೆಗೆ ಹೊಂಟಾರ್ರಿ. ಇನ್ನು ಮುಂದೆ ನೋಡ್ರಿ ಏನು ಹೇಳ್ತಾನೆ. ಈಗ ಸದಲಗಾಕ್ ಹೋಗ ನೋಡ್ರಿ. ಸದಲಗಾದಾಗೊಬ್ಬ ಎ ಪಿ ಜೆ ಡಾಕ್ಟರ್ ಅಬ್ದುಲ್ ಕಲಾಂ ರಾಷ್ಟ್ರಪತಿಯವರ ಹೆಸರಿನಿಂದ ಒಂದು ಯುವಕ ಮಂಡಳ ಕಟ್ಟ್ಯಾನ. ಭಾಳ ಚಂದ ಒಂದು ವರ್ಕ್ ಮಾಡ್ತಾನೆ ಸಮಾಜ ಸೇವಕ. ಕರೋನಾದಾಗ ಭಾಳ ಅತಿವೃಷ್ಟಿ ಬಂದಾಗ, ಪ್ರವಾಹ ಬಂದಾಗ ಅತ್ಯುತ್ತಮ ಕೆಲಸ ಮಾಡಿ ಒಂದು ಸಾಧನೆ ಮಾಡಿದಂಥ, ಅವಂಗೆ ರಾಷ್ಟ್ರ ಪ್ರಶಸ್ತಿ ಕೊಡೋ ಸಲುವಾಗಿ ಜಿಲ್ಲಾಧಿಕಾರಿ ಶಿಫಾರಸು ಮಾಡೋಕ್ಕೆ ತಯಾರಾಗ್ಯಾರ. ಈಗ ಅಂಥ ಹುಡುಗ ಏನು ಮಾಡ್ಯಾನಂದ್ರೆ ನೋಡ್ರಿ, ಅಲ್ಲಿ ಮೊನ್ನೆ ಚಳಿಗಾಲ ಅಧಿವೇಶನದಾಗ ಬಸವರಾಜ ಬೊಮ್ಮಾಯಿಗೆ ಭೇಟಿ ಆಗ್ಯಾನ. ಮುಖ್ಯಮಂತ್ರಿಗೆ ಭೇಟಿ ಹಾಕೋಣಂದ್ರೆ ಏನು ಮಾಮೂಲಿ ಅಲ್ಲರಿ. ಆ ಯುವಕ ಸಣ್ಣ ವಯಸ್ಸಿನ ಯುವಕ ತನ್ನ ಗ್ರೂಪ್ ತೊಗೊಂಡ ಹುಡುಗರನ್ನ ತೊಗೊಂಡು ಅಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಭೇಟಿ ಹಾಕೋಣ. ಅಲ್ಲಿ ಏನು ಕೇಳ್ತಾನ್ರಿ? ಅತಿವೃಷ್ಟಿಯಿಂದ ಹಾನಿಗೊಳಗಾದ ಮನೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕು, ಸರ್ವೆ ಕಾರ್ಯ ಮಾಡಬೇಕು, ವಂಚಿತರಿಗೆ ದೊರೆಯಬೇಕು, ಕರ್ನಾಟಕ ಅಲ್ಪಸಂಖ್ಯಾ ಸಮುದಾಯಕ್ಕೆ ಬಜೆಟ್ನಾಗ ಹೆಚ್ಚಿನ ಅನುದಾನ ನೀಡಬೇಕು, ಜೊತೆಗೆ ಡಿ ಎಡ್ ಬಿ ಎಡ್ ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನೀಡಬೇಕು. ಲಿಖಿತವಾಗಿ ಸಮಾಜ ಸೇವಾ ಸಂಘ ಎ ಪಿ ಜೆ ಅಬ್ದುಲ್ ಕಲಾಂ ವತಿಯಿಂದ ಕೊಡ್ತಾನೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಸಾಹೇಬರಿಗೆ ಭೇಟಿಯಾಗಿ ಸರ್ಕಾರಿ ಕುವೆಂಪು ಶಾಲೆಗೆ ವಿಶೇಷ ಅನುದಾನ ಹಾಗೂ ಒಂದು ದಿನದ ಶಾಲಾ ವಾಸ್ತವ್ಯವನ್ನು ಮಾಡಬೇಕೆಂದ ಅಲ್ಲಿ ಅಜರುದ್ದೀನ್ ಶೇಖ್ಜಿ ಸರ್ಕಾರದ ಮೇಲೆ ಒತ್ತಡ ತರ್ತಾನೆ. ಇಷ್ಟೆಲ್ಲ ಆ ವರ್ಕ್ ಮಾಡಕತ್ತಾನ ಹುಡುಗ. ಆ ಹುಡುಗನ ಸಮಾಜ ಸೇವೆ ನೋಡಿ ಈ ಎಲ್ಲರೂ ಲೈಕ್ ಮಾಡ್ಬೇಕಿರಲ್ಲ, ಶೇರ್ ಮಾಡ್ಬೇಕಿರಲ್ಲ. ಯಾಕಂದ್ರೆ ಅಜರುದ್ದೀನ್ ಶೇಖ್ಜಿ ಒಂದ ಸೀಟಿ ಹೊಡೆದ್ರೆ 1000 ಹುಡುಗರನ್ನ ಕೂಡಿಸ್ತಾನೆ ರೀ. ಅವ ಮುಂದೆ ಒಂದು ಭವಿಷ್ಯ ಭಾಳ ಒಳ್ಳೆಯದೈತಿ. ಯಾವಾಗಲೂ ನೋಡ್ರಿ ನೀವು, ಅವ ಅನ್ನದ ಬ್ಯಾಂಕ್ ತೆಗೆದಿದ್ದವ, ಊಟದ ಬ್ಯಾಂಕ್ ಕರ್ನಾಟಕ ರಾಜ್ಯದಾಗ ಎಲ್ಲೇ ನೋಡ್ರಿ ಹಣಕಾಸಿನ ಬ್ಯಾಂಕ್ ಅದಾವ. ಆದ್ರೆ ಊಟದ ಬ್ಯಾಂಕ್ ಮಾಡಿ ಇವತ್ತು ಕರ್ನಾಟಕದ ಗಮನ ಸೆಳೆದಂತ ಅಜರುದ್ದೀನ್ ಶೇಖ್ಜಿ, ಅವಂಗೊಂದು ಲೈಕ್ ಮಾಡ್ರಿಪ್ಪ, ಶೇರ್ ಮಾಡ್ರಿ, ಈ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೋತ ಹೋಗ್ರಿ ಎಲ್ಲರೂ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ. ನಮಸ್ಕಾರ ರೀಪ್ಪ. ಚಲಬೇಕ
ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಸಹೋದರರಾದಂತಹ ಲಕ್ಷ್ಮಣ್ ಸಿಂಗ್ರವರೇ, ಬ್ಲಾಕ್ ಅಧ್ಯಕ್ಷರು, ಹಿರಿಯರು, ಬೆಳಗಾವಿ ಸುವರ್ಣಸೌಧ ಅಧಿವೇಶನ ಏನು ಮಾಡಿರಿ ನೋಡ್ರಿ, ಅದರಿಂದ ಕಾಂಗ್ರೆಸ್ದವ್ರಿಗೆ ಲಾಭ ಆತ. ಪ್ರತಿಯೊಂದು ಕಾಂಗ್ರೆಸ್ದವರು ಜನ ಎಲ್ಲ ಮಾತಾಡಕತ್ತಾರೆ 2023 ಕಾಂಗ್ರೆಸ್ ಬರ್ತೈತೆ, ಕಾಂಗ್ರೆಸ್ ಬರ್ತೈತೆ ಅಂತೇಳಿ. ನಾವು ಭಾಳ ಮಂದಿನ ಕಾಂಟ್ಯಾಕ್ಟ್ ಮಾಡಿದ್ವು, ಎಲ್ಲರೂ ಅದಾನಕತ್ತರು 2023 ಕಾಂಗ್ರೆಸ್ ಬಾವುಟ ಹಾರುದ್ರಿ ಅಂತೇಳಿ. ಬೆಳಗಾವಿ ಜಿಲ್ಲಾದಾಗಂತೂ ಕಾಂಗ್ರೆಸ್ದವ್ರು ಪ್ರತಿ ಪ್ರತಿಭಟನೆಗೆ ಹೋಗಿ ಹೋಗಿ ಅವ್ರ ಅಹವಾಲು ತೊಗೊಂಡು ಹೋಗಿ ಮುಖ್ಯಮಂತ್ರಿಗೆ ಹೋಗಿ ಸಲ್ಲಿಸಿ ಸದನದಾಗ ಗದ್ದಲ ಎಬ್ಬಿಸಿದವರು ಅಂದ್ರೆ ಕಾಂಗ್ರೆಸ್ದವ್ರು ಅಷ್ಟೇ. ಅದ್ರ ಸಲುವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದಾರ ನೋಡ್ರಿ, ಇಲ್ಲಿ ಚಿಕ್ಕೋಡಿ ಅತನಿಗೆ ಇತನಿ ಎಲ್ಲ ಹಳ್ಳಿಯಿಂದ ಬಂದಾರ. ಅವ್ರು ಎಷ್ಟು ಹುರುಪು ಉಲ್ಲಾಸದಿಂದ ಅದಾರ ನೋಡ್ರಿ, ಅವ್ರು ಹೇಳ್ತಾರ ಒಂದು ಮಾತು. ಈಗಿನ BJP ಸರ್ಕಾರದಲ್ಲಿ ರೇಟ್ ಏನು ಜಾಸ್ತಿ ಆಗಿದೆ, ಅದರ ಪರಿಣಾಮ ಮುಂದಿನ 2023 ಕಾಂಗ್ರೆಸ್ ಸರ್ಕಾರ ಬರೋದು ಶತಶತ. ಈಗ BJP ಒಂದು ಆರೋಪ ಮಾಡ್ತಾ ಇದ್ದಾರೆ 70 ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲಂತ. ಏನು ಮಾಡಿಲ್ದೇ ಇಷ್ಟು ಡೆವಲಪ್ ಆಗಿತ್ತಾ? ಇವ್ರು ಬಂದು ಒಂದು 10 ಆಗಲಿಕ್ಕೆ ಬಂತು. ಇವಾಗೆಲ್ಲ ರೋಡ್ ಡೆವಲಪ್ಪು, ಎಲ್ಲ ಹಳ್ಳಿಗಳಿಗೆಲ್ಲ ಡೆವಲಪ್ಪು ಮಾಡಿದವರು ಕಾಂಗ್ರೆಸ್ಸನ್ನೇ. ಅದಕ್ಕೆ ಪ್ರತ್ಯಾರೋಪ ಆರೋಪ ಆಗೋದು. ಆದರೆ 2024 100% ಕಾಂಗ್ರೆಸ್ಸನ್ನೇ ವಿನ್ ಆಗೋದು. ಈಗಾಗಲೇ ಜನ BJP ಅವ್ರನ್ನ ಆರಿಸಿಕೊಟ್ಟು ಏನೇನು ಅವ್ರು ಹೇಳಿರು ಆಶ್ವಾಸನೆಗಳು ಯಾವುದೂ ಒಂದು ಪೂರ್ತಿ ಆಗಿಲ್ಲ. ಅದಕ್ಕೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆದಾಗ ಕಾಂಗ್ರೆಸ್ ಸರ್ಕಾರ ಬರೋದು ಪಕ್ಕ ಅಂತೇಳಿ ಇವತ್ತಿನ ವೀಕ್ಷಕರ ಮುಂದೆ ಮಾಧ್ಯಮದವ್ರ ಮುಂದೆ ನಾವು ಬಹಿರಂಗಪಡಿಸೋಕೆ ಇಚ್ಛೆ ಪಡ್ತೇವೆ. ಯಾಕೆ ಹೇಳ್ರಿ, 2023 ಏನು ಬರೋದು ರೀ? 2023 ಕಾಂಗ್ರೆಸ್ ಬರೋದು ರೀ? ಯಾಕೆ ಬರೋದು ಅಂದ್ರಿ, ಇವರು ಪೆಟ್ರೋಲ್ ವಾಡ್ಸರು, ಡಿಸೇಲ್ ವಾಡ್ಸರು, ಎಲ್ಲ ರೇಟ್ ಹೈಯರ್ಸ್ ಮಾಡಿರು. ಆದರೆ ಗ್ಯಾಸ್ ಏನು ಹೇಳಿರು ಅವರು, 500 ಗ್ಯಾಸ್ ಇದ್ದ 1,000 ಮ್ಯಾಂಡಿ ಮಾಡ್ರಿ. ಅದ್ರ ನಂತರ ಈಗ ನೋಡ್ರಿ, ಅವ್ರದ್ದು ಯಾವುದು ಬೆಲೆ ಕಡೆ ಲಕ್ಷ ಇಲ್ಲ ಅವ್ರದ್ದು. ಬಟ್ ರೇಟ್ ವಾಡ್ಸೋದ ಯಾರು ಕೇಳಂಗಿಲ್ಲ, ಬೆಳೆಯಂಗಿಲ್ಲ, ಅವ್ರನ್ನ ಯಾರು ಕೇಳೋದಿಲ್ಲ. ಇಂಥ ಪಿಕ್ ಇಲ್ಲ ಮಂದಿ ಕಟಾಡ್ಸರ್. ಈಗ 2023 ಕಾಂಗ್ರೆಸ್ ಬರ್ತಿದ್ರು. ರೈತರ ಬಗ್ಗೆ ಹೇಳ್ರಿ, ರೈತರ ಬಗ್ಗೆ ಏನು ಏನು ಜೀರ್ಣ ಐತ್ರಿ? ರೈತರ ಬಗ್ಗೆ ಅವ್ರು ಏನೂ ಮಾಡಿಲ್ಲ. ರೈತರ ಕಡೆ ಕಣ್ ತೆರೆದು ನೋಡೇ ಇಲ್ಲ.